ನಮಸ್ಕಾರ ಇಂಟಿಗ್ರೇಟಿಂಗ್ ಆನ್ ಆಪ್ಲೆಟ್ ಇನ್ ಎ ವೆಬ್ ಅಪ್ಲಿಕೇಶನ್ ಎಂಬ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನೀವು ಬಿಲ್ಡ್ ಮಾಡುವ ಅಪ್ಲಿಕೇಶನ್ ನೆಟ್ ಬೀನ್ಸ್ ಐಡಿಇ ಯಲ್ಲಿ ಆಪ್ಲೆಟ್ ಗಳನ್ನು ಹೇಗೆ ಬಿಲ್ಡ್ ಮತ್ತು ಡಿಪ್ಲಾಯ್ ಮಾಡುವುದು ಎಂಬುದನ್ನು ನಿಮಗೆ ತೋರಿಸುತ್ತದೆ. ನೀವು ನೆಟ್ ಬೀನ್ಸ್ ಅನ್ನು ಬಳಸುತ್ತಿರುವುದು ಇದೇ ಮೊದಲ ಸಲವಾಗಿದ್ದರೆ ಐಡಿಇ ಯೊಂದಿಗೆ ಆರಂಭಿಸಲು ದಯವಿಟ್ಟು ಇಂಟ್ರೊಡಕ್ಷನ್ ಟು ನೆಟ್ ಬೀನ್ಸ್ ಎಂಬ ಟ್ಯುಟೋರಿಯಲ್ ಅನ್ನು ವೀಕ್ಷಿಸಿ. ಅಲ್ಲದೆ ಐಡಿಇ ಯನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಡೆವಲಪಿಂಗ್ ವೆಬ್ ಅಪ್ಲಿಕೇಶನ್ಸ್ ಮತ್ತು ಡಿಸೈನಿಂಗ್ ಜಿಯುಐಸ್ ಆನ್ ನೆಟ್ ಬೀನ್ಸ್ ಎಂಬ ಟ್ಯುಟೋರಿಯಲ್ ಗಳನ್ನು ಸಹ ವೀಕ್ಷಿಸಿ. ಮೇಲೆ ಹೇಳಿದ ಎಲ್ಲ ಟ್ಯುಟೋರಿಯಲ್ ಗಳನ್ನು ಸ್ಪೋಕನ್ ಟ್ಯುಟೋರಿಯಲ್ ವೆಬ್ಸೈಟ್ ನ ಮೇಲೆ ವೀಕ್ಷಿಸಬಹುದು. ಇದನ್ನು ವಿವರಿಸಲು ನಾನು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಉಬಂಟು ಆವೃತ್ತಿ 11.04 ಹಾಗೂ ನೆಟ್ ಬೀನ್ಸ್ ಐಡಿಇ ಆವೃತ್ತಿ 7.1.1 ಇವುಗಳನ್ನು ಬಳಸುತ್ತಿದ್ದೇನೆ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಒಂದು ಆಪ್ಲೆಟ್ ಅನ್ನು ಕ್ರಿಯೇಟ್ ಮಾಡುವುದು, ಅಪ್ಲೆಟ್ ಅನ್ನು ರನ್ ಮಾಡುವುದು ಮತ್ತು ಅಪ್ಲೆಟ್ ಅನ್ನು ವೆಬ್ ಅಪ್ಲಿಕೇಶನ್ ನಲ್ಲಿ ಎಂಬೆಡ್ ಮಾಡುವುದು ಇವುಗಳನ್ನು ಕಲಿಯಲಿದ್ದೇವೆ. ಈಗ ನಮ್ಮ ಪ್ರಾಜೆಕ್ಟ್ ಅನ್ನು ತಯಾರಿಸಲು ನಾವು ಐಡಿಇ ಅನ್ನು ಲಾಂಚ್ ಮಾಡೋಣ. ಫೈಲ್ ನ್ಯೂ ಪ್ರಾಜೆಕ್ಟ್ ಗೆ ಹೋಗಿ ಮತ್ತು ಒಂದು ಜಾವಾ ಕ್ಲಾಸ್ ಲೈಬ್ರರಿಯನ್ನು ಕ್ರಿಯೇಟ್ ಮಾಡಿ. ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಪ್ರಾಜೆಕ್ಟ್ ಗೆ ಒಂದು ಹೆಸರನ್ನು ಕೊಡಿ. ನಾನು ನನ್ನ ಪ್ರಾಜೆಕ್ಟ್ ಅನ್ನು ಸ್ಯಾಂಪಲ್ ಆಪ್ಲೆಟ್ ಎಂದು ಹೆಸರಿಸುತ್ತೇನೆ. ಲೊಕೇಶನ್ ಅನ್ನು ನಿಮ್ಮ ಸಿಸ್ಟಮ್ ನಲ್ಲಿರುವ ಯಾವುದೇ ಒಂದು ಡೈರೆಕ್ಟರಿಗೆ ಸೆಟ್ ಮಾಡಿ ಮತ್ತು ನಿಮ್ಮ ಪ್ರಾಜೆಕ್ಟ್ ಅನ್ನು ಕ್ರಿಯೇಟ್ ಮಾಡಲು ಫಿನಿಶ್ ಅನ್ನು ಕ್ಲಿಕ್ ಮಾಡಿ. ನಂತರ ನಾವು ಆಪ್ಲೆಟ್ ಸೌರ್ಸ್ ಫೈಲ್ ಅನ್ನು ಕ್ರಿಯೇಟ್ ಮಾಡೋಣ. ಸ್ಯಾಂಪಲ್ ಆಪ್ಲೆಟ್ ಎಂಬ ಪ್ರಾಜೆಕ್ಟ್ ನೋಡ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಪ್ರಾಪರ್ಟೀಸ್ ವಿಂಡೋ ಅನ್ನು ತೆರೆಯಲು ಪ್ರಾಪರ್ಟೀಸ್ ಅನ್ನು ಆಯ್ಕೆ ಮಾಡಿ. ಪ್ರಾಜೆಕ್ಟ್ ಗಾಗಿ ನಿಮಗೆ ಬೇಕಾದ ಸೋರ್ಸ್ ಆರ್ ಬೈನರಿ ಫಾರ್ಮ್ಯಾಟ್ ಅನ್ನು ಆಯ್ಕೆ ಮಾಡಿ. JDKಯ ಸರಿಯಾದ ಆವೃತ್ತಿಯನ್ನು ಆಯ್ಕೆ ಮಾಡಿರುವುದನ್ನು ಖಚಿತಪಡಿಸಿಕೊಳ್ಳಲು ಹೀಗೆ ಮಾಡಬೇಕು. ಉದಾಹರಣೆಗೆ ನೀವು JDKಯ ಇತ್ತೀಚಿನ ಆವೃತ್ತಿಯನ್ನು ಆಯ್ಕೆ ಮಾಡಿದರೆ ಆಗ ಆಪ್ಲೆಟ್ ಜಾವಾ ಬ್ರೌಸರ್ ಪ್ಲಗ್ಇನ್ ನ ಹಳೆಯ ಆವೃತ್ತಿಯನ್ನು ಹೊಂದಿರುವ ಮಷಿನ್ಗಳ ಮೇಲೆ ರನ್ ಆಗಲಿಕ್ಕಿಲ್ಲ. ನಾನು JDKಯ ಇತ್ತೀಚಿನ ಆವೃತ್ತಿಯನ್ನು ಆಯ್ಕೆ ಮಾಡುವೆನು, ಏಕೆಂದರೆ ನನ್ನ ಬ್ರೌಸರ್ ಜಾವಾ ಬ್ರೌಸರ್ ಪ್ಲಗ್ಇನ್ ನ ಇತ್ತೀಚಿನ ಆವೃತ್ತಿಯನ್ನು ಬೆಂಬಲಿಸುತ್ತದೆ. ಓಕೆಯ ಮೇಲೆ ಕ್ಲಿಕ್ ಮಾಡಿ. ಸ್ಯಾಂಪಲ್ ಆಪ್ಲೆಟ್ ಪ್ರಾಜೆಕ್ಟ್ ನೋಡ್ ನ ಮೇಲೆ ಮತ್ತೊಮ್ಮೆ ರೈಟ್ ಕ್ಲಿಕ್ ಮಾಡಿ ಮತ್ತು ನ್ಯೂ ಆಪ್ಲೆಟ್ ಅನ್ನು ಆಯ್ಕೆ ಮಾಡಿ. ಒಂದು ವೇಳೆ ಈ ಕಾಂಟೆಕ್ಸ್ಚುಯಲ್ ಮೆನ್ಯುವಿನಲ್ಲಿ ನಿಮಗೆ ಆಪ್ಲೆಟ್ ಆಯ್ಕೆಯು ಸಿಗದಿದ್ದರೆ ಅದರ್ನ ಮೇಲೆ ಕ್ಲಿಕ್ ಮಾಡಿ. ಕ್ಯಾಟಗರೀಸ್ ನ ಅಡಿಯಲ್ಲಿ ಜಾವಾ ಅನ್ನು ಆಯ್ಕೆ ಮಾಡಿ ಮತ್ತು ಆಪ್ಲೆಟ್ ಅನ್ನು ಕ್ರಿಯೇಟ್ ಮಾಡಲು ಫೈಲ್ ಟೈಪ್ಸ್ ನ ಅಡಿಯಲ್ಲಿ ಆಪ್ಲೆಟ್ ಅನ್ನು ಆಯ್ಕೆ ಮಾಡಿ. ಕ್ಲಾಸ್ ನೇಮ್ ಅನ್ನು ಸ್ಯಾಂಪಲ್ ಎಂದು ಮತ್ತು ಪ್ಯಾಕೇಜ್ ಅನ್ನು org.me.hello ಎಂದು ಕೊಡಿ. ಫಿನಿಶ್ ಅನ್ನು ಕ್ಲಿಕ್ ಮಾಡಿ. ಐಡಿಇ ನಿರ್ದಿಷ್ಟಪಡಿಸಿದ ಪ್ಯಾಕೇಜ್ ನಲ್ಲಿ ಸೌರ್ಸ್ ಫೈಲ್ ಎಂಬ ಆಪ್ಲೆಟ್ ಅನ್ನು ತಯಾರಿಸುತ್ತದೆ. ಇದನ್ನು ನೋಡಲು ನೀವು ಪ್ರಾಜೆಕ್ಟ್ಸ್ ವಿಂಡೋದಲ್ಲಿ ಸೋರ್ಸ್ ಪ್ಯಾಕೇಜಸ್ ನೋಡ್ ಅನ್ನು ವಿಸ್ತರಿಸಬಹುದು. ಸೋರ್ಸ್ ಎಡಿಟರ್ ನಲ್ಲಿ ಅಪ್ಲೆಟ್ ಸೋರ್ಸ್ ಫೈಲ್ ತೆರೆದುಕೊಳ್ಳುತ್ತದೆ. ಈಗ ನಾವು ನಮ್ಮ ಅಪ್ಲೆಟ್ ಕ್ಲಾಸ್ ಅನ್ನು ಡಿಫೈನ್ ಮಾಡೋಣ. ಒಂದು ಸರಳ ಅಪ್ಲೆಟ್ ಗಾಗಿ ನನ್ನ ಹತ್ತಿರ ಕೋಡ್ ಇದೆ. ಇದು ಬ್ಯಾಕ್ಗ್ರೌಂಡ್ ಬಣ್ಣವನ್ನು ಸಯಾನ್ಗೆ, ಫೋರ್ಗ್ರೌಂಡ್ ಬಣ್ಣವನ್ನು ಕೆಂಪು ಬಣ್ಣಕ್ಕೆ ಸೆಟ್ ಮಾಡುತ್ತದೆ ಮತ್ತು ಅಪ್ಲೆಟ್ ಆರಂಭವಾದಾಗ ಅಪ್ಲೆಟ್ ನಲ್ಲಿಯ ಮೆಥಡ್ ಗಳು ಅರ್ಥಾತ್ ಇನಿಟ್ ಮೆಥಡ್, ಸ್ಟಾರ್ಟ್ ಮೆಥಡ್ ಮತ್ತು ಪೆಂಟ್ ಮೆಥಡ್ ಗಳನ್ನು ಕಾಲ್ ಮಾಡುವ ಕ್ರಮವನ್ನು ವಿವರಿಸುವ ಒಂದು ಮೆಸೇಜ್ ಅನ್ನು ಪ್ರದರ್ಶಿಸುತ್ತದೆ. ನಾನು ಈಗ ಪೂರ್ತಿ ಕೋಡ್ ಅನ್ನು ನನ್ನ ಕ್ಲಿಪ್ ಬೋರ್ಡ್ ನ ಮೇಲೆ ಕಾಪಿ ಮಾಡಿ ಅದನ್ನು ಐಡಿಇ ಯಲ್ಲಿ ಈಗ ಇರುವ ಕೋಡ್ ನ ಮೇಲೆ ಪೇಸ್ಟ್ ಮಾಡುವೆನು. ಪ್ರಾಜೆಕ್ಟ್ಸ್ ವಿಂಡೋದಲ್ಲಿ ಸ್ಯಾಂಪಲ್ ಡಾಟ್ ಜಾವಾ ಫೈಲ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಕಾಂಟೆಕ್ಸ್ಚುಯಲ್ ಮೆನ್ಯುವಿನಿಂದ ರನ್ ಫೈಲ್ ಅನ್ನು ಆಯ್ಕೆ ಮಾಡಿ. ಅಪ್ಲೆಟ್ ಅನ್ನು ಒಳಗೊಂಡಿರುವ ಸ್ಯಾಂಪಲ್ ಡಾಟ್ HTML ಲಾಂಚರ್ ಫೈಲ್ ಅನ್ನು ಬಿಲ್ಟ್ ಫೋಲ್ಡರ್ ನಲ್ಲಿ ಕ್ರಿಯೇಟ್ ಮಾಡಲಾಗಿದೆ. ಇದನ್ನು ನೀವು ಫೈಲ್ಸ್ ವಿಂಡೋದಲ್ಲಿ ನೋಡಬಹುದು, ಸ್ಯಾಂಪಲ್ ಡಾಟ್ HTML ಫೈಲ್. ಅಪ್ಲೆಟ್ ಅನ್ನು ಸಹ ಅಪ್ಲೆಟ್ ವಿವರ್ ನಲ್ಲಿ ಲಾಂಚ್ ಮಾಡಲಾಗಿದೆ ಮತ್ತು ಸ್ಕ್ರೀನ್ ನಲ್ಲಿ ಮೆಸೇಜ್ ಅನ್ನು ತೋರಿಸಲಾಗಿದೆ. ನಾನು ಅಪ್ಲೆಟ್ ವಿವರ್ ಅನ್ನು ಮುಚ್ಚುತ್ತೇನೆ. ನಂತರ ಒಂದು ವೆಬ್ ಅಪ್ಲಿಕೇಶನ್ ನ ಒಳಗೆ ನಾವು ಅಪ್ಲೆಟ್ ಅನ್ನು ಸೇರಿಸುತ್ತೇವೆ. ಇದರಿಂದ ನಾವು ಅಪ್ಲೆಟ್ ಯೂಸರ್ನಿಗೆ ಲಭ್ಯವಾಗುವಂತೆ ಮಾಡಬಹುದು. ಇದನ್ನು ಮಾಡಲು ನಾವು ಒಂದು ವೆಬ್ ಅಪ್ಲಿಕೇಶನ್ ಅನ್ನು ತಯಾರಿಸುತ್ತೇವೆ. ಕ್ಯಾಟಗರೀಸ್ ನ ಅಡಿಯಲ್ಲಿ ಜಾವಾ ವೆಬ್ ಅನ್ನು ಆಯ್ಕೆ ಮಾಡಿ ಮತ್ತು ಪ್ರಾಜೆಕ್ಟ್ಸ್ ನ ಅಡಿಯಲ್ಲಿ ವೆಬ್ ಅಪ್ಲಿಕೇಶನ್ ಅನ್ನು ಆಯ್ಕೆ ಮಾಡಿ ಮತ್ತು ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಪ್ರಾಜೆಕ್ಟ್ ಅನ್ನು ನಾವು ಹೆಲ್ಲೋ ಸ್ಯಾಂಪಲ್ ಆಪ್ಲೆಟ್ ಎಂದು ಹೆಸರಿಸುವೆವು
ಮತ್ತು ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡುವೆವು. ಸರಿಯಾದ ಸರ್ವರ್ ಆಯ್ಕೆಯಾಗಿದೆಯೇ ಎಂದು ನೋಡಿ ಮತ್ತು ನಿಮ್ಮ ಪ್ರಾಜೆಕ್ಟ್ ಅನ್ನು ಕ್ರಿಯೇಟ್ ಮಾಡಲು ಫಿನಿಶ್ ಅನ್ನು ಕ್ಲಿಕ್ ಮಾಡಿ. ಗಮನಿಸಿ, ನಾವು ಜಾವಾ ಪ್ರಾಜೆಕ್ಟ್ ಸ್ಯಾಂಪಲ್ ಆಪ್ಲೆಟ್ ಅನ್ನು ವೆಬ್ ಪ್ರಾಜೆಕ್ಟ್ ಹೆಲ್ಲೋ ಸ್ಯಾಂಪಲ್ ಆಪ್ಲೆಟ್ ಗೆ ಸೇರಿಸಿದಾಗ, ಈ ವೆಬ್ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡಿದಾಗಲೆಲ್ಲ ಆಪ್ಲೆಟ್ ಅನ್ನು ಬಿಲ್ಡ್ ಮಾಡಲು ನಾವು ಐಡಿಇಯನ್ನು ಸಕ್ರಿಯಗೊಳಿಸುತ್ತೇವೆ. ಹೀಗಾಗಿ ನಾವು ಸ್ಯಾಂಪಲ್ ಡಾಟ್ ಜಾವಾ ಆಪ್ಲೆಟ್ ಅನ್ನು ಮಾರ್ಪಡಿಸಿದಾಗ, ಇದನ್ನು ಬಿಲ್ಡ್ ಮಾಡಿದಾಗಲೆಲ್ಲ ಐಡಿಇ ಆಪ್ಲೆಟ್ನ ಒಂದು ಹೊಸ ಆವೃತ್ತಿಯನ್ನು ಬಿಲ್ಡ್ ಮಾಡುತ್ತದೆ. ಈಗ ಪ್ರಾಜೆಕ್ಟ್ಸ್ ವಿಂಡೋದಲ್ಲಿ ಹೆಲ್ಲೋ ಸ್ಯಾಂಪಲ್ ಆಪ್ಲೆಟ್ ಪ್ರಾಜೆಕ್ಟ್ ನೋಡ್ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಆಪ್ಲೆಟ್ ಒಂದು ಜಾವಾ ಪ್ರಾಜೆಕ್ಟ್ನಲ್ಲಿದೆ. ಜಾರ್ ಫೈಲ್ ಅನ್ನು ಸೇರಿಸಲು ವಿಂಡೋದ ಎಡಭಾಗದಲ್ಲಿರುವ ಮೆನ್ಯುವಿನಿಂದ ಪ್ಯಾಕೇಜಿಂಗ್ ಎಂಬ ಆಯ್ಕೆಯನ್ನು ಆರಿಸಿಕೊಳ್ಳಿ. ಆಡ್ ಪ್ರಾಜೆಕ್ಟ್ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಪ್ಲೆಟ್ ಕ್ಲಾಸ್ ಅನ್ನು ಹೊಂದಿರುವ ಜಾವಾ ಪ್ರಾಜೆಕ್ಟ್ ಅನ್ನು ಆಯ್ಕೆ ಮಾಡಿ. ಈ ಸಂದರ್ಭದಲ್ಲಿ ಇದು ಸ್ಯಾಂಪಲ್ ಆಪ್ಲೆಟ್ ಆಗಿದೆ. ಆಡ್ ಪ್ರಾಜೆಕ್ಟ್ ಜಾರ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ಆಪ್ಲೆಟ್ ಸೋರ್ಸ್ ಫೈಲ್ ಅನ್ನು ಒಳಗೊಂಡಿರುವ ಜಾರ್ ಫೈಲ್ ಅನ್ನು ಈಗ ಟೇಬಲ್ನಲ್ಲಿ ಪಟ್ಟಿ ಮಾಡಲಾಗಿದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನಾವು ಈಗ ಪ್ರಾಜೆಕ್ಟ್ಸ್ ವಿಂಡೋದಲ್ಲಿ ಹೆಲ್ಲೋ ಸ್ಯಾಂಪಲ್ ಆಪ್ಲೆಟ್ ಪ್ರಾಜೆಕ್ಟ್ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಕ್ಲೀನ್ ಅಂಡ್ ಬಿಲ್ಡ್ ಅನ್ನು ಆಯ್ಕೆ ಮಾಡಿ ಅದನ್ನು ಬಿಲ್ಡ್ ಮಾಡೋಣ. ಈಗ ಈ ಪ್ರಾಜೆಕ್ಟ್ ಅನ್ನು ಬಿಲ್ಡ್ ಮಾಡಿದಾಗ ಮೂಲ ಸ್ಯಾಂಪಲ್ ಆಪ್ಲೆಟ್ ಪ್ರಾಜೆಕ್ಟ್ನಲ್ಲಿ ಆಪ್ಲೆಟ್ನ ಜಾರ್ ಫೈಲ್ ತಯಾರಾಗುತ್ತದೆ. ಫೈಲ್ಸ್ ವಿಂಡೋಗೆ ಹೋಗಿ ಹೆಲ್ಲೋ ಸ್ಯಾಂಪಲ್ ಆಪ್ಲೆಟ್ ಪ್ರಾಜೆಕ್ಟ್ ನೋಡ್ ಅನ್ನು ವಿಸ್ತರಿಸಿ. ಬಿಲ್ಡ್ ಮತ್ತು ವೆಬ್ ಫೋಲ್ಡರ್ನ ಅಡಿಯಲ್ಲಿ ಜಾರ್ ಫೈಲ್ ಅನ್ನು ಸೇರಿಸಿರುವುದನ್ನು ನೀವು ನೋಡಬಹುದು. ನಂತರ ಆಪ್ಲೆಟ್ ಅನ್ನು HTML ಫೈಲ್ನಲ್ಲಿ ಒಳಗೆ ಸೇರಿಸೋಣ. ಪ್ರಾಜೆಕ್ಟ್ಸ್ ವಿಂಡೋಗೆ ಹಿಂದಿರುಗಿ ಹೆಲ್ಲೋ ಸ್ಯಾಂಪಲ್ ಆಪ್ಲೆಟ್ ಎಂಬ ಪ್ರಾಜೆಕ್ಟ್ ನೋಡ್ನ ಮೇಲೆ ರೈಟ್ ಕ್ಲಿಕ್ ಮಾಡಿ. ನ್ಯೂ ಅನ್ನು ಆರಿಸಿಕೊಳ್ಳಿ ಮತ್ತು HTML ಫೈಲ್ ಆಯ್ಕೆಯನ್ನು ಆರಿಸಿಕೊಳ್ಳಿ. ಈ ಕಾಂಟೆಕ್ಚುವಲ್ ಮೆನ್ಯೂನಲ್ಲಿ HTML ಎಂಬ ಆಯ್ಕೆಯು ನಿಮಗೆ ಸಿಗದಿದ್ದರೆ ಅದರ್ನ ಮೇಲೆ ಕ್ಲಿಕ್ ಮಾಡಿ. ಕೆಟಗರೀಸ್ನ ಅಡಿಯಲ್ಲಿ ವೆಬ್ ಅನ್ನು ಹಾಗೂ ಫೈಲ್ ಟೈಪ್ಸ್ನ ಅಡಿಯಲ್ಲಿ HTML ಅನ್ನು ಆಯ್ಕೆ ಮಾಡಿ ಮತ್ತು ನೆಕ್ಸ್ಟ್ನ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ HTML ಫೈಲ್ಗೆ ಒಂದು ಹೆಸರನ್ನು ಕೊಡಿ. ನಾನು ಫೈಲ್ ಅನ್ನು ಮೈ ಆಪ್ಲೆಟ್ ಎಂದು ಹೆಸರಿಸುವೆನು ಮತ್ತು ಫಿನಿಶ್ನ ಮೇಲೆ ಕ್ಲಿಕ್ ಮಾಡುವೆನು. ಮುಂದಿನ ಹಂತವು ಮೈ ಆಪ್ಲೆಟ್ ಡಾಟ್ HTML ಫೈಲ್ನಲ್ಲಿ ಬಾಡಿ ಟ್ಯಾಗ್ಗಳ ಮಧ್ಯದಲ್ಲಿ ಆಪ್ಲೆಟ್ ಟ್ಯಾಗ್ ಅನ್ನು ಸೇರಿಸುವುದು ಆಗಿದೆ. ನನ್ನ ಹತ್ತಿರ ಇಲ್ಲಿ ಆಪ್ಲೆಟ್ ಕೋಡ್ ಇದೆ. ಇದನ್ನು ನಾನು ನನ್ನ ಕ್ಲಿಪ್ ಬೋರ್ಡ್ನ ಮೇಲೆ ಕಾಪಿ ಮಾಡುತ್ತೇನೆ ಮತ್ತು HTML ಫೈಲ್ನಲ್ಲಿ ಬಾಡಿ ಟ್ಯಾಗ್ಗಳ ಮಧ್ಯದಲ್ಲಿ ಇದನ್ನು ಪೇಸ್ಟ್ ಮಾಡುತ್ತೇನೆ. ಮುಂದಿನ ಹಂತವು HTML ಫೈಲ್ ಅನ್ನು ರನ್ ಮಾಡುವುದಾಗಿದೆ. ಪ್ರಾಜೆಕ್ಟ್ಸ್ ವಿಂಡೋದಲ್ಲಿ ಮೈ ಆಪ್ಲೆಟ್ ಡಾಟ್ HTML ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ರನ್ ಫೈಲ್ ಅನ್ನು ಆಯ್ಕೆ ಮಾಡಿ. ಸರ್ವರ್ ಐಡಿಇಯ ಡಿಫಾಲ್ಟ್ ಬ್ರೌಸರ್ನಲ್ಲಿ HTML ಫೈಲ್ ಅನ್ನು ತೆರೆಯುತ್ತದೆ. ಈಗ ಸರ್ವರ್ HTML ಫೈಲ್ ಅನ್ನು ಐಡಿಇಯ ಡಿಫಾಲ್ಟ್ ಬ್ರೌಸರ್ನಲ್ಲಿ ನಿಯೋಜಿಸಿದೆ. ನೀವು ಸ್ಕ್ರೀನ್ನಲ್ಲಿ ಪ್ರದರ್ಶಿತವಾದ ಮೆಸೇಜ್ ಅನ್ನು ನೋಡಬಹುದು. ಈಗ ಅಸೈನ್ಮೆಂಟ್ ಅನ್ನು ನೋಡೋಣ. ಐಡಿಇಯಲ್ಲಿ ಇನ್ನೊಂದು ಸರಳವಾದ ಬ್ಯಾನರ್ ಆಪ್ಲೆಟ್ ಅನ್ನು ಕ್ರಿಯೇಟ್ ಮಾಡಿ. ಇದರಲ್ಲಿ ಆಪ್ಲೆಟ್ ಒಂದು ಮೆಸೇಜ್ ಅನ್ನು ಆಪ್ಲೆಟ್ ವಿಂಡೋದಲ್ಲಿ ಸ್ಕ್ರೋಲ್ ಮಾಡಬೇಕು. ನಿಮ್ಮ ಆಪ್ಲೆಟ್ ಅನ್ನು ಒಂದು ವೆಬ್ ಅಪ್ಲಿಕೇಶನ್ನಲ್ಲಿ ಎಂಬೆಡ್ ಮಾಡಿ ಮತ್ತು ವೆಬ್ ಪ್ರಾಜೆಕ್ಟ್ಗೆ ಜಾರ್ ಫೈಲ್ಗಳನ್ನು ಸೇರಿಸಿ ಹಾಗೂ ಕೊನೆಯದಾಗಿ HTML ಫೈಲ್ ಅನ್ನು ಕ್ರಿಯೇಟ್ ಮಾಡಿ ಮತ್ತು ರನ್ ಮಾಡಿ. ನಾನು ನನ್ನದೇ ಆದ ಚಲಿಸುವ ಬ್ಯಾನರ್ನ ಆಪ್ಲೆಟ್ ಅನ್ನು ಕ್ರಿಯೇಟ್ ಮಾಡಿದ್ದೇನೆ. ನಾನು ಪ್ರಾಜೆಕ್ಟ್ ಅನ್ನು ಓಪನ್ ಮಾಡಿ ಅದನ್ನು ರನ್ ಮಾಡುತ್ತೇನೆ. ವಿಂಡೋದಲ್ಲಿ ಸ್ಕ್ರೋಲ್ ಆಗುತ್ತಿರುವ ಒಂದು ಮೆಸೇಜ್ನೊಂದಿಗೆ ಆಪ್ಲೆಟ್ ಓಪನ್ ಆಗಿರುವುದನ್ನು ನೀವು ನೋಡಬಹುದು. ಸ್ಕ್ರೀನ್ ಮೇಲೆ ತೋರಿಸಿದ ಲಿಂಕ್ನಲ್ಲಿ ಲಭ್ಯವಿರುವ ವಿಡಿಯೋವನ್ನು ವೀಕ್ಷಿಸಿ. ಈ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ. ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಸಿಗದಿದ್ದರೆ ನೀವು ವಿಡಿಯೋವನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ತಂಡವು ಸ್ಪೋಕನ್ ಟ್ಯುಟೋರಿಯಲ್ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ ಮತ್ತು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಕೆಳಗಿನ ಲಿಂಕ್ಗೆ ಬರೆಯಿರಿ. contact@spoken-tutorial.org.
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಎಂಬ ಪ್ರಕಲ್ಪದ ಒಂದು ಭಾಗವಾಗಿದೆ. ಇದು NMEICT MHRD ಮೂಲಕ ಭಾರತ ಸರ್ಕಾರದ ಅನುದಾನವನ್ನು ಪಡೆದಿದೆ. ಈ ಮಿಷನ್ನಿನ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗೆ ತೋರಿಸಿದ ಲಿಂಕ್ನಲ್ಲಿ ಲಭ್ಯವಿದೆ. spoken-tutorial.org/NMEICT-intro ಈ ಟ್ಯುಟೋರಿಯಲ್ IT ಫಾರ್ ಚೇಂಜ್ ಅವರ ಕೊಡುಗೆಯಾಗಿದೆ. ಧ್ವನಿ ಶ್ರೀ ನವೀನ್ ಭಟ್ ಉಪ್ಪಿನಪಟ್ಟಣ. ವಂದನೆಗಳು.